ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಜೀವನ ದರ್ಶನ ಪದ್ಯ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕವಿಯ ಪರಿಚಯ ಮತ್ತು ವ್ಯಾಕರಣ ಅಂಶಗಳನ್ನು ಅಧ್ಯಯನ ಮಾಡೋಣ ಇವರಿಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಾದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಕೃತಿಕಾರರ ಪರಿಚಯಗಳನ್ನು ತಿಳ್ಕೊಣ ಮೊದಲನೇದು ರಾಜ್ಯರು ಇವರ ಕಾಲ ಸುಮಾರು ನೂರ ನಾಲ್ಕರಿಂದ ನೂರ ಎರಡರವರೆಗೆ ಇವರ ಕಾಲದ ಇವರು ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದವರು ಇವರು ಎಂಬತ್ತೆರಡು ಕೀರ್ತನೆಗಳು ಮೂರು ಸುಳಾದಿಗಳು ಹದಿನೈದು ಉಗಾಭೋಗಗಳು ಒಂದು ದಂಡಕವು ಲಭ್ಯವಾಗಿದೆ ಇವರ ಅಂಕಿತ ಯಾವುದಂದ್ರೆ ಶ್ರೀರಂಗ ವಿಠಲ ಇನ್ನು ಗೋಪಾಲದಾಸರ ಬಗ್ಗೆ ಬರೋಣ ಇವರ ಕಾಲ ಕ್ರಿಸ್ ಶೇಕ ಹದಿನೇಳು ನೂರ ಇಪ್ಪತ್ತೊಂದು ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರು ಕಲ್ಲಿನಲ್ಲಿ ಜನಿಸಿದರು ಇವರ ಅಂಕಿತನಾಮ ಗೋಪಾಲ ವಿಠಲ ಇವರು ತೊಂಬತ್ತಾರು ಕೀರ್ತನೆಗಳು ಎಪ್ಪತ್ತು ಸುಳಾದಿಗಳು ಇಪ್ಪತ್ತೊಂದು ಭೋಗ ಉಗಾಭೋಗಗಳು ಉಪಲಬ್ಧವಾಗಿವೆ ಇನ್ನು ವಿಜಯದಾಸರ ಬಂದಾಗ ಇವರ ಕಾಲ ಕೃಷಿಶಕ ಸುಮಾರು ಹದಿನಾರುನೂರ ನಲವತ್ತೆರಡರಿಂದ ಹದಿನೇಳು ನೂರ ಐವತ್ತೈದು ಇವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಕ್ಕನ್ ಪರ್ವಿಯಲ್ಲಿ ಜನಿಸಿದರು ಇವರ ಅಂಕಿತನಾಮ ವಿಜಯವಿಟ್ಟಲ ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ಸಾಗೋಣ ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ಒಂದು ಆಯ್ಕೆದ ಪ್ರಶ್ನೋತ್ತರಗಳು ವ್ಯಕ್ತಿಯು ಮುಕ್ತಿ ಪಡೆಯಲು ಏನು ಮಾಡಬೇಕು ವ್ಯಕ್ತಿಯು ಮುಕ್ತಿ ಪಡೆಯಬೇಕಾದ್ರೆ ಅವನು ಭಕ್ತಿ ವಿರಕ್ತಿ ಮತ್ತು ಶಕ್ತಿಯನ್ನು ಹೊಂದಿರಬೇಕು ಇನ್ನು ಎರಡನೇ ಪ್ರಶ್ನೆ ಸುತ್ತನಲ್ಲಿ ಎಂತಹ ಗುಣವಿರಬೇಕು ಸುತ್ತನಲ್ಲಿ ಒಳ್ಳೆಯ ಗುಣಗಳಿರಬೇಕು ಇನ್ನು ಮೂರನೇ ಪ್ರಶ್ನೆ ದೇವನು ಯಾರ ಪಾತಕಗಳನ್ನು ಪರಿಹರಿಸುವನು ಸರಿಯಾದ ಉತ್ತರ ದೇವನು ಪ್ರೀತಿಯಿಂದ ತನ್ನ ಸ್ಮರಿಸುವವರ ಪಾತಕಗಳನ್ನು ಪರಿಹರಿಸುವನು ನಾಲ್ಕನೇದು ದೇವನು ಯಾವ ಮಂತ್ರಕ್ಕೆ ಒಲಿಯುವನು ದೇವನು ಭಕ್ತಿ ಮಂತ್ರಕ್ಕೆ ಯಾವಾಗಲೂ ಒಲಿಯುವನು ಇನ್ನು ಐದನೇ ಕ್ವೆಶನು ಸದಾ ಹೃದಯದಲ್ಲಿ ವಾಸ ಮಾಡುವವನು ಯಾರು ಸದಾ ಹೃದಯದಲ್ಲಿ ವಾಸ ಮಾಡುವವನೇ ಶ್ರೀಹರಿ ಇನ್ನು ಮುಂದೆ ನಾಲ್ಕು ಅಥವಾ ಐದು ವಾಕ್ಯದ ಪ್ರಶ್ನೋತ್ತರಗಳು ನೋಡೋಣ ವ್ಯಕ್ತಿ ಮುಕ್ತಿ ಪಡೆಯಲು ಹೇಗೆ ನಡೆದುಕೊಳ್ಳಬೇಕು ವ್ಯಕ್ತಿಯು ಮುಕ್ತಿ ಪಡೆಯಬೇಕಾದರೆ ಮೊದಲು ಅವನಲ್ಲಿ ನಿಜವಾದ ಭಕ್ತಿ ಇರಬೇಕು ವಿರಕ್ತಿಯ ಮನೋಭಾವ ಇರಬೇಕು ಯಾವುದೇ ವಸ್ತುವಿನ ಅಥವಾ ವಿಷಯದ ಬಗ್ಗೆ ಅತಿಯಾದ ಯಾಮೋಹ ಹೊಂದಿರಬಾರದು ಆಸೆ ಆಮಿಷಗಳಿಗೆ ಒಳಗಾಗದೆ ವೈರಾಗ್ಯ ಹೊಂದಿರಬೇಕು ಅಷ್ಟೇ ಅಲ್ಲದೆ ಎಲ್ಲ ವಿಧದ ಶಕ್ತಿಗಳನ್ನು ಮೈಗೂಡಿಸಿಕೊಂಡಿರಬೇಕು ಎರಡನೇ ಪ್ರಶ್ನೆ ದೇವನು ತನ್ನ ಭಕ್ತರನ್ನು ಹೇಗೆ ರಕ್ಷ ರಕ್ಷಿಸದರೆಂದು ಗೋಪಾಲದಾಸರು ಹೇಳುತ್ತಾರೆ ದೇವರು ಭಕ್ತಿ ಪರಾಧೀನ ಭಕ್ ಪರಾಧೀನ ಭಕ್ತರು ಅಚಲವಾದ ದೃಢ ಭಕ್ತಿಯಿಂದ ಮೊರೆಯಿಟ್ಟರೆ ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ ದೇವರು ಯಾರು ತನ್ನನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಭಕ್ತಿಯಿಂದ ಸ್ಮರಿಸುವರೋ ಅಂತಹ ಪಾತಕಗಳನ್ನು ಪರಿಹರಿಸುವನು ಅಕ್ರೋರನಿಗೆ ಪ್ರಿಯನಾದವನು ಶಂಖಚಕ್ರವನ್ನು ಧರಿಸಿದವನು ಮೊಸಳೆಯ ಬಾಯಿಂದ ಭಕ್ತವನ್ನು ಭಕ್ತರನ್ನು ಕಾಪಾಡಿದವನು ಅಜಮಿಳನನ್ನು ಸಲಹಿದವನು ಭಜಿಸುವವರ ಕೈ ಬಿಡದವನು ಅನಾಥ ಬಾಂಧವನು ಭಕ್ತರ ಮೊರೆಗೆ ಕ್ಷಣ ಮಾತ್ರದಲ್ಲಿ ಒದಗುವನು ಎಂದು ಗೋಪಾಲದಾಸರು ತನ್ನ ಭಕ್ತಿಯನ್ನು ಭಕ್ತರನ್ನು ರಕ್ಷಿಸುವ ದೇವರ ಬಗೆಯನ್ನು ವಿವರಿಸಿದ್ದಾರೆ ಇನ್ನು ಮುಕ್ತರಾಗಲು ಏನು ಮಾಡಬೇಕೆಂದು ವಿಜಯದಾಸರವರು ಹೇಳ್ತಾರೋ ಮಾನವ ಜನ್ಮದ ಸಾರ್ಥಕತೆ ಮುಕ್ತಿ ಗಳಿಸುವಲ್ಲಿ ಇದೆ ಇಹಲೋಕದಿಂದ ಮುಕ್ತನಾಗಲು ಸದಾ ಹರಿನಾಮ ಸ್ಮರಣೆ ಮಾಡಬೇಕು ಆನಂದದಿಂದ ದೇವರ ಸ್ಮರಣೆ ಮಾಡಬೇಕು ಜ್ಞಾನ ಎಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋನನ ಕೂರಿಸಿ ಧ್ಯಾನದಿಂದ ಭಜಿಸಬೇಕು ರಸ ಹೊಂದಿರಬೇಕು ಮುಕ್ತನಾಗಬೇಕೆಂಬ ಭಾವನೆ ಇರಬೇಕು ದೇವರು ನಾಮ ಬಿಡದೆ ಭಜಿಸಬೇಕು ಎಂದು ವಿಜಯದಾಸರು ಏನು ಮಾಡ್ತಾರೆ ಹೇಳ್ತಾರು ಇನ್ನು ಐದು ಆರು ವಾಕ್ಯದ ಪ್ರಶ್ನೋತ್ತರಗಳು ಉತ್ತರಿಸಿದ್ರು ಅದರಲ್ಲಿ ಒಂದೇದು ಶ್ರೀಪಾದರಾಜರು ನೀಡಿರ್ತಕ್ಕಂಥ ಜೀವನದ ಸಂದೇಶವನ್ನು ತಿಳಿಸಿ ಮುಕ್ತಿಯನ್ನು ಪಡೆಯಲು ಭಕ್ತನಲ್ಲಿ ನಿಜವಾದ ಭಕ್ತಿ ಇರಬೇಕು ಅವನು ವಿರಕ್ತಿಯನ್ನು ಹೊಂದಿರಬೇಕು ಯಾವುದೇ ವಸ್ತುವಿನ ಅಥವಾ ವಿಷಯದ ಬಗ್ಗೆ ಅತಿಯಾದ ಯಾಮೋಹವನ್ನು ಹೊಂದಿರಬಾರದು ಆಸೆ ಅಮಿಷಗಳಿಗೆ ಒಳಗಾಗದೆ ವೈರಾಗ್ಯ ಹೊಂದಿರಬೇಕು ಸರ್ವವಿಧವಾದ ಶಕ್ತಿಯನ್ನು ಹೊಂದಿರಬೇಕು ಸತಿಯು ಅನುಕೂಲಗಳಾಗಿದ್ದು ಸುತನಲ್ಲಿ ಗುಣವಿದ್ದು ಭಕ್ತರನ್ನು ಭಕ್ತನು ಮತಿವಂತನಾಗಿದ್ದು ಪರಸ್ಪರ ರಲ್ಲಿ ಒಮ್ಮತದ ಅಭಿಪ್ರಾಯವಿರಬೇಕು ಇನ್ನು ಜಪದ ಜಾನ್ಮೆ ಅರಿತು ತಪದಲ್ಲಿ ನಿಯಮವನ್ನು ಭಕ್ತನು ಪಾಲಿಸಬೇಕು ಸುಸಂಗವನ್ನು ಹೊಂದಿದ್ದ ದುಸ್ತಂಗದಿಂದ ಅವನನ್ನು ದೂರವಿರಬೇಕು ಭಗವಂತನನ್ನು ಬಿಡದೆ ಭಜಿಸಬೇಕು ಎಂಬುದು ಶ್ರೀ ಪಾದರಾಜರು ಜೀವನದ ಸಂದೇಶವನ್ನು ನೀಡಿದ್ದಾರೆ ಇನ್ನು ಗೋಪಾಲದಾಸರು ದೇವರ ಭಕ್ತಿಪ್ರಿಯ ಎಂಬುದನ್ನು ಹೇಗೆ ವರಿಸಿದ್ದಾರೆ ದೇವರು ಭಕ್ತಿಪರಾಧಿನ ಭಕ್ತಿ ಅಚ್ಚಲವಾದ ದೃಢ ಭಕ್ತಿಯಿಂದ ಮೊರೆಯಿಟ್ಟರೆ ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ ದೇವರು ಯಾರು ತನ್ನನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಭಕ್ತಿಯಿಂದ ಸ್ಮರಿಸುವನು ಅಂಥವರ ಪಾತಕಗಳನ್ನು ಪರಿಹರಿಸುವನು ಅಕ್ರೋರನಿಂದ ಪ್ರಿಯನಾದವನು ಶಂಖಚಕ್ರವನ್ನು ಧರಿಸಿದವನು ಮೊಸಳೆಯ ಬಾಯಿಂದ ಭಕ್ತರನ್ನು ಕಾಪಾಡಿದವನು ಆಮೇಲೆ ಅಜಮೀಳನನ್ನು ಸಲಹಿದವನು ಭಜಿಸುವವರ ಕೈ ಬಿಡದವನು ಅನಾಥ ಬಾಂಧವನು ಭಕ್ತರ ಮರೆಗೆ ಕ್ಷಣ ಮಾತ್ರದಲ್ಲಿ ಬಂದೊದಗುವನು ಎಂದು ಗೋಪಾಲದಾಸರು ದೇವರ ಭಕ್ತಿ ಪ್ರಿಯ ಎಂಬುದಕ್ಕೆ ವಿವರಿಸಿದ್ದಾರೆ ಇನ್ನು ದೇವರು ಸಕಲ ಗುಣಗಳಿಂದ ಪೂರ್ಣನಾದವನು ಸಕಲ ದೋಷಗಳಿಂದ ಮುಕ್ತನಾದವನು ಆಗಿದ್ದಾನೆ ಸಕಲ ಆನಂದ ಪಾತ್ರನಾಗಿದ್ದು ಭಕ್ತಿ ಮಂತ್ರಕ್ಕೆ ಒಲಿಯನ್ನಾಗಿದ್ದಾನೆ ಭಕ್ತರು ಹೃದಯ ಕಮಲದಲ್ಲಿಟ್ಟು ಆರಾಧಿಸಿದರೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತನ್ನು ಸತ್ಯಗೊಳಿಸುವಂತೆ ಕ್ಷಣ ಮಾತ್ರದಲ್ಲಿ ಭಕ್ತರಿಗೆ ಬಂದದಗುತ್ತಾನೆ ಎಂದು ಗೋಪಾಲದಾಸರು ದೇವನ ದೇವನ ಭಕ್ತಿಪ್ರಿಯ ಎಂದು ವಿವರಿಸಿದ್ದಾರೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಹಿಸಿ ಸುಸಂಗ ಹಿಡಿಯಲೇಬೇಕು ದುಸ್ತಂಗ ಬಿಡಲೇಬೇಕು ಈ ಮೇಲಿನ ವಾಕ್ಯವನ್ನು ದಾಸ ಸಾಹಿತ್ಯ ಸಂಪುಟದಿಂದ ಆರಿಸಲಾದ ಶ್ರೀಪಾದರಾಜದ ಕೀರ್ತನೆಗಳಿಂದ ಆರಿಸಲಾದ ಜೀವನ ದರ್ಶನಿ ಎನ್ನುವ ಗ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮುಕ್ತಿಯನ್ನು ಬಯಸುವನು ಬಯಸುವ ಮಾನವನು ಸರ್ವಶಕ್ತನಾಗಿದ್ದು ಲೌಕಿಕ ಸುಖಭೋಗಗಳಲ್ಲಿ ವೈರಾಗ್ಯ ಹೊಂದಿರೋ ಹೊಂದಿದವನಾಗಿರಬೇಕು ಅವನಲ್ಲಿ ಜಪದ ಜಾನ್ಮಿಯ ಜೊತೆಗೆ ತಪ್ಪದ ನಿಯಮ ಬೇಕು ಅಲ್ಲದೆ ಒಳ್ಳೆಯ ಜನರ ಸಹವಾಸದಿಂದ ಕೂಡಿದವನಾಗಿರಬೇಕು ಎಂದು ಕೀರ್ತನೆಗಾರರು ಹೇಳಿದ್ದಾರೆ ಸ್ವಾರಶ ಮುಕ್ತಿ ಪಡೆಯ ಬಯಸುವವನು ಒಳ್ಳೆಯ ಒಳ್ಳೆಯವರ ಸಹವಾಸದಲ್ಲಿಟ್ಟು ದುಷ್ಟರಿಂದ ದೂರವಿರಬೇಕು ಎಂದು ಕೀರ್ತನೆಗಾರರು ಹೇಳಿದ್ದಾರೆ ಇನ್ನು ಅನಾದಿ ಮೋರೆಯ ಕೇಳಿ ಆ ನಿಮಿಷದೋಳು ಒದಗಿದಾತ ಈ ಮೇಲಿನ ವಾಕ್ಯವನ್ನು ದಾಸ ಸಾಹಿತ್ಯ ಸಂಪುಟದಿಂದ ಆರಿಸಲಾದ ಗೋಪಾಲದಾಸರ ದಾಸರ ಕೀರ್ತನೆಗಳಿಂದ ಆರಿಸ ಆರಿಸಲಾದ ಜೀವನ ದರ್ಶನ ಎನ್ನುವ ಪದ್ಯ ಭಾಗದಿಂದ ಸಂದರ್ಭ ದೇವರು ಭಕ್ತಿ ಪರಾಧೀನ ಅನಾಥ ರಕ್ಷಕ ಭಕ್ತರು ಅಚ್ಚಲವಾದ ದೃಢ ಭಕ್ತಿಯಿಂದ ಮೊರೆಯಿಟ್ಟರೆ ಅವರ ಕಂಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ ಕೀರ್ತನಕಾರರು ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ಭಗವಂತನನ್ನ ಹೃದಯ ಕಮಲದಲ್ಲಿಟ್ಟು ಆರಾಧಿಸಿದರೆ ಪ್ರೀತಿಯಿಂದ ಕರೆದರೆ ಕ್ಷಣ ಮಾತ್ರದಲ್ಲಿ ಬಂದದಾಗುವನು ನಂಬಿಕೆ ಕೆಟ್ಟ ನಂಬಿ ಕೆಟ್ಟವರಿಲ್ಲ ಎನ್ನುವ ಮೇಲಿನ ವಾಕ್ಯವನ್ನು ಸ್ವಾರಸ್ಯವಾಗಿದೆ ನಿನ್ನ ನಾಮ ಬಿಡುವನಲ್ಲ ಎನ್ನು ಎನ್ನ ನೀನು ಬಿಡಲು ಸಲ್ಲ ಈ ಮೇಲಿನ ವಾಕ್ಯವನ್ನು ದಾಸ ಸಾಹಿತ್ಯ ಸಂಪುಟದಿಂದ ಆರಿಸಲಾದ ವಿಜಯದಾಸರ ಕೀರ್ತನೆಗಳಿಂದ ಆರಿಸಲಾದ ಜೀವನ ದರ್ಶನವನ್ನು ಅಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಾನವ ಜನ್ಮದ ಸಾರ್ಥಕತೆ ಮುಕ್ತಿಗೊಳಿಸಲಿದೆ ಇಹಲೋಕದಿಂದ ಮುಕ್ತಿ ಪಡೆಯಲು ಸದಾ ಹರಿಯ ನಾಮಸ್ಮರಣೆ ಬೇಕು ಎಂದು ಹೇಳುವಾಗ ಕೀರ್ತನಕಾರನ ಮೇಲಿನ ವಾಕ್ಯವನ್ನು ಹೇಳ್ತಾರೆ ಇನ್ನು ಸ್ವಾರಸ್ಯ ಅಚ್ಚಲವಾದ ದೃಢ ಭಕ್ತಿಯಿಂದ ದೈವ ಸಾಕ್ಷಾತ್ಕಾರವಾಗುವುದು ಭಕ್ತಿ ಭಕ್ತಿ ಭಕ್ತ ಒಂದಾದಾಗ ಮಾತ್ರ ಮುಕ್ತಿ ಸಾಧ್ಯ ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿರ್ತದೆ ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಗ್ರಾಮರ್ ಪಾಯಿಂಟ್ಗೆ ಹೋಣ ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದವನ್ನು ಬರೆಯವರು ಶ್ರೀಪಾದರು ಅಬ್ಬೋರು ಇನ್ನು ಗೋಪಾಲದಾಸರು ಮೊಸರು ಕಲ್ಲು ಇನ್ನು ಜ್ಞಾನವೆಂಬು ನವರತ್ನ ಭಕ್ತಿರಸವೆಂಬು ಮುತ್ತು ಮಾಣಿಕ್ಯ ಅದರ ಅರ್ಥ ಅದು ಜ್ಞಾನವೆಂಬುದು ಅಂದರೆ ನವರಸ ಎಂಬುದು ಮುತ್ತು ಮಾಣಿಕ್ಯ ಹೃದಯ ಎದೆ ಜ್ಞಾನ ಜಾನ ಅಂದರೆ ಹೃದಯದ ತದ್ಭವ ರೂಪ ಎದೆ ಜ್ಞಾನದು ಏನಾಗ್ತದೆ ಜಾನ್ ಆಗ್ತದೆ ಇನ್ನು ಗೋಪಾಲದಾಸರು ಗೋಪಾಲ ವಿಟ್ಟಲೆ ಕಾವ್ಯನಾಮ ವಿಜಯದಾಸರದು ವಿಠಲ ಕಾವ್ಯನಾಮ ಆಗ್ತದೆ ಇನ್ನು ಮೋದ ಅಂದ್ರೆ ಆನಂದ ರಮಣ ಅಂದ್ರೆ ಪತಿ ಇನ್ನು ಈ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಸತಿಗೆ ಸತ್ತಿಗೆ ಸಮನಾರ್ಥಕ ಪದ ಪತ್ನಿ ಹೆಂಡತಿ ಆಗ್ತದೆ ನಕ್ರ ಅಂದ್ರೆ ಮೊಸಳೆ ರಮಣ ಅಂದ್ರೆ ಪತಿ ಗಂಡ ಪಾತಕ ಅಂದ್ರೆ ಪಾಪ ಕೆಟ್ಟ ಕೆಲಸ ಮೋದ ಅಂದ್ರೆ ಸಂತೋಷ ಅನಾಥ ಅಂದ್ರೆ ದಿಕ್ಕಿಲ್ಲದವನು ಎಲ್ಲ ಅರ್ಥವನ್ನ ಕೊಡ್ತಾವ ಇನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಪದಗಳ ತದ್ಭವ ರೂಪಗಳನ್ನು ಬರೀರಿ ಮುಕ್ತಿ ಮುಕುತಿ ಹೃದಯ ಎದೆ ಪಕ್ಷಿ ಹಕ್ಕಿ ಹಗೆ ಪಗೆ ಶ್ರೀ ಸಿರಿ ಮುಕ್ತ ಮುಕುತ ಮಾಣಿಕ್ಯ ಮಾಣಿಕ ಮಾಣಿಕ ಆಗ್ತದ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹತ್ತ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿತಕ್ಕಂಥ ಎಲ್ಲರಿಗೂ ಧನ್ಯವಾದ ಸುತ್ತ ಟೆಂಗೆ ಟೋಣನ್ ನಾನು